ಹಾಗೆ ಬೆಳಿಬೇಕು ಅನ್ನೋದು ಜನರ ಇಚ್ಛೆ. ಹಾಗಾಗಿ ಈಗ ಪೂಜ್ಯ ಜಗದ್ಗುರುಗಳಿಂದ, ಪ್ರಸನ್ನನಂದ ಮಹಾಸ್ವಾಮಿಗಳಿಂದ ತಾವು ಕೂತ್ಕೋಬೇಕು. ಸುದೀಪ್ ಅವರೇ, 4 ತಿಂಗಳ ಪ್ರವಾಸ ಮಾಡಿ ಈ ಭಕ್ತ ಸಮೂಹವನ್ನು ಇಲ್ಲಿ ಕೂಡಿಸಿ ಎಲ್ಲರ ಮನಸ್ಸು ಬೇಕು. ಈ ಕ್ಷಣಗಣನೆ ಶ್ರೀಮಠದಿಂದ ಸುದೀಪ್ ಅವರಿಗೆ ಸನ್ಮಾನ ಗೌರವ ಸಮರ್ಪಣೆಯನ್ನು ಪಂಚಮಶಾಲಿ ಪೀಠದ ಜಗದ್ಗುರುಗಳು ಹಾಗೂ ಶ್ರೀಮಠದ ಜಗದ್ಗುರುಗಳು ಮಾಡ್ತಾ ಇದ್ದಾರೆ. ಇದು ಅವರ ಅಭಿಮಾನಿಗಳಿಗೆ ಕೂಡ ಸಂತೋಷವನ್ನು ತಂದಿದೆ. ಈ ಭಕ್ತ ಸಮೂಹದಿಂದ ನಿಮಗೆ ಅನಂತ ಕೋಟಿ ದೀರ್ಘದಾಂಡ ನಮಸ್ಕಾರಗಳನ್ನು ಅರ್ಪಿಸಿ ಭಕ್ತರ ಇಚ್ಛೆಯಂತೆ ಅವರ ಮನದಾಳದಂತೆ ಅಂತವನ್ನು ತಲುಪುತ್ತದೆ. ಹಾಗಾಗಿ ಈಗ ಪೂಜ್ಯ ಶ್ರೀಗಳಿಂದ ಸುದೀಪ್ ಅವರು ಸುಧರಿಗ ಮಾತಾಡಲಿ ಅಂತ ಹೇಳಿದರೆ, ಹಾಗಾಗಿ ಶ್ರೀ ಸುದೀಪ್ ಅವರು ವೇದಿಕೆ ಹತ್ರ ಬಂದು ಇಲ್ಲಿ ನಿಂತಿರುವಂತ ಎಲ್ಲ ಸುರಕ್ಷಿತವಾಗಿ ಇಲ್ಲಿ ಕರ್ಕೊಂಬಂದು ಪಾಪ ಏಟ್ಗಳು ತಿಂದಿರೋ ನನ್ನ ಪೊಲೀಸ್ ಸಿಬ್ಬಂದಿ ಸ್ನೇಹಿತರನ್ನ ಫಸ್ಟ್ ಆಫ್ ಆಲ್ ನಮಸ್ಕಾರ ಅಂತ. ಈಗ ನನಗೆ ಇಲ್ಲಿ ಸೇರಿರುವಂತ ನನ್ನ ಅಷ್ಟು ಕುಟುಂಬಕ್ಕೂ ನಮಸ್ಕಾರ ಹೇಳ್ತಾ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಧನ್ಯವಾದಗಳು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಇರ್ತಾರಂತ ನಾನು ಅನ್ಕೋದಿರಲಿಲ್ಲ. ನಿಜವಾಗಿ ಖುಷಿಯಾದದ್ದೇನಂದ್ರೆ ಇವತ್ತು ಸುಮ್ಮನೆ ಒಂದು ಸ್ವಾಮಿಗಳ ಸ್ಥಾನದಲ್ಲಿ ಕೂತಿಲ್ಲ, ನನಗೆ ಬಹಳ ಬೇಕಾದವರು ಕೂಡ ಅವರು ಬಹಳ ಕಿರಿಯರು, ಆದ್ರೆ ಬಹಳ ಒಂದು ಹಿರಿಯರು ಮಾಡಿದಂತ ಕೆಲಸವನ್ನ ಮಾಡಿದ್ದಾರೆ ಸ್ವಾಮಿಗಳು. ಅವರಿಗೆ ಸದಾ ನಿಮ್ಮ ಬೆಂಬಲ ಇರಲಿ, ಯಾಕಂದ್ರೆ ಅವರು ನಿಮ್ಗಳಿಗೆ ಅಂತ ದುಡಿತಾ ಇದ್ದಾರೆ. ಇದ್ರ ಮೇಲೆ ಈ ವಿಚಾರವಾಗಿ ನನಗೆ ಜಾಸ್ತಿ ಮಾತಾಡಕ್ ಬರಲ್ಲ. ನಾನು ಚಿಕ್ಕಮಂಗಳೂರು ಕನ್ನಡಿಗ, ಸಿನಿಮಾ ಬಗ್ಗೆ ಮಾತಾಡಕ್ಕೆ ಯಾಕಂದ್ರೆ ಅಷ್ಟೇ ನನಗೆ ಗೊತ್ತಿರೋದು, ನನ್ನ ಪ್ರಪಂಚನೂ ಅಷ್ಟೇ. ಬಟ್ ಸ್ವಾಮಿಗಳು ಮಾತಾಡ್ತಾ ಹೇಳಿದ್ರು 24 ವರ್ಷಗಳ ಕಾಲ ನನಗೆ ಚಿತ್ರರಂಗದಲ್ಲಿ ಹೀಗೆ ತಿಳ್ಕೊಂಬಂದ ಗೊತ್ತಿಲ್ಲ ನನಗೆ. ಬಟ್ ಪ್ರತಿ ಸಲ ನಾನು ಎದುರ್ದಾಗ್ಲೂ ನಾನು ಬಿದ್ದಾಗ ನನ್ನ ಕೈ ಹಿಡಿದು ನನ್ನ ಎತ್ತಿದ್ದಕ್ಕೆ ಥ್ಯಾಂಕ್ಸ್, ಥ್ಯಾಂಕ್ ಯು. ಈಗ ಎರಡನೇ ಹಾಡು ಅಂತೀರ ಹಾಡ್ತೀನಿ ಅಷ್ಟು. ಯಾವ ಆಡ್ಬೇಕು ಅಂದ್ರೆ ಆಡ್ತೀನಪ್ಪ. ನಾನು ಸ್ವಾಮಿಗಳು ಕೇಳಿದೆ, ಬರ್ತ ನಿಮ್ ಫೇವ್ರೇಟ್ ಯಾವ್ದು ಹಾಡು ಅಂದ್ರೆ ಸೊಂಟದ ಸಾಂಗ್ ಅಂದ್ರು. ಯಾವ ಹಾಡು ಬೇಕು ಅಂದ್ರೆ ನಾನು ಕೇಳ್ತಲ್ಲ ಯಾವ ಹಾಡ್ ಪೈಲ್ವಾನ್, ನಂಗೆ ಯಾವ್ದು ಕೇಳಕ್ ಚೆಂದ ಹಾಡಕ್ ಚೆನ್ನಾಗಿಲ್ಲ ಅದು. ನೀವು ಕೇಳಿ ಕೇಳಿ ನಾವು ಹಾಡೋ ತಾನ ಹಾಡೆ. ಯಾರಾದ್ರೂ ಕೇಳ್ಕೊಂಬುದು ಹೇಳಿ ಗೊತ್ತಾಗ್ತಾ ಇಲ್ಲ. ಮುಸ್ಸಂಜೆ ಮಾತು ಸಾಧ
ಇತ್ತೀಚೆಗೆ ಒಂದು ಹಾಡು ಕೇಳಿದ್ದೆ ನಾನು, ಆ ಹಾಡು ಹಾಡಿದ್ದೆ ಕೂಡ ಬಿಗ್ ಬಾಸ್ ಅಲ್ಲಿ, ನನ್ನ ಬಹಳ ಆಪ್ತ ವಾಸುಕಿ ಹಾಡಿದ್ದು ಬರೆದಿದ್ದ ಹಾಡು. ಬಟ್ ಆ ಎರಡು ಲೈನ್ ಅಲ್ಲಿ ತುಂಬಾ ಟಚ್ ಆಯ್ತು ಹಾಡು. ಕಷ್ಟ ಸುಖ ಎರಡು ಮನುಷ್ಯನು ಬರೀ ಕೇಳೋದು ಮಾತ್ರ ಅಲ್ಲ, ಇದನ್ನ ನಾನು ನಿಜ ಜೀವನದಲ್ಲಿ ಭಾವಿಸಲು ಅದಕ್ಕೆ ಕನೆಕ್ಟ್ ಆಯ್ತು. ಒಂದು ನಿಮ್ಮೆಲ್ಲರಿಗೂ ಹೇಳೋದು, ಇವತ್ತು ಕೈಯಲ್ಲಿ ಕೆಲವು ಸಂಬಂಧಗಳಿದೆ, ಅದನ್ನು ಹಾಳು ಮಾಡ್ಕೊಂಡು ಬರೀ ಬೆಳೆಸ್ಕೊಂಡು ಡೈಲಾಗ್ ಕೇಳಿದ್ರೆ ಡೈಲಾಗ್ ಹೇಳ್ಬಿಡ್ತೀನಿ. ರಸ್ತೆ ಓಡಾಡ್ತಾರೋ ಹಲಾಲ್ ಟೋಪಿ ಹಾಕಿ ಧನ್ಯವಾದ ಸುದೀಪ್ ಅವರೇ, ಬಹಳ ಸಂತೋಷದಿಂದ ನಿಮ್ಮ ಅಭಿಮಾನಿಗಳನ್ನ ಸಂತೋಷಪಡಿಸಿದ್ದಾರೆ. ತಾವು ಶಾಂತರ ಚಿತ್ರದಿಂದ ಹೋಗಿ ಬನ್ನಿ ಅಂತ ಹೇಳುತ್ತಾ ಎಲ್ಲ ಭಕ್ತಾದಿಗಳು ಅವರನ್ನ ಪ್ರೀತಿಯಿಂದ ಬಿಳ್ಕೊಂಡು